ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ತುಂಬ ಜನ ಹೇಳ್ತಿದ್ದಾರೆ ಇನ್ನು ಹಾಲ್ ಟಿಕೆಟ್ ಬಿಟ್ಟಿಲ್ಲ ಕನ್ನಡ ಕಡ್ಡಾಯ ಮುಂದೆ ಹೋಗುತ್ತೆ ಹಾಗೆ ಹೀಗೆ ಅಂತ ಸೊ ಯಾವುದೇ ಒಂದು ಮುಂದೆ ಹೋಗ್ತಕ್ಕಂಥ ಒಂದು ಮಾ ಇದು ಇಲ್ಲ ಸೊ ಬಿಟ್ಟಿದ್ದಾರೆ ನೋಡಿ ಬೆಲ್ಲ ವೇಳಾಪಟ್ಟಿ ಮತ್ತು ಬಿಲ್ ಬೆಲ್ ಸಮಯವನ್ನು ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಕಂಪಲ್ಸರಿಯಾಗಿ ಮಾಡ್ತಕ್ಕಂಥ ಒಂದು ಎಕ್ಸಾಮು ಸೊ ಇನ್ನೂ ಒಂದು ಪಾಯಿಂಟ್ ಅಂತ ಹೇಳಿದರೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಸೊ ತುಂಬ ಜನ ತಲೆಗೆಡಿಸ್ಕೊಂಡಿದ್ರು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ನಾನು ಹೇಳಿದಾಗೆ ಇರ್ತಕ್ಕಂಥದ್ದು ಹಂಡ್ರೆಡ್ ಇಟ್ ಮೀನ್ಸ್ ನೂರು ಪ್ರಶ್ನೆಗಳಿರುತ್ತೆ ಒಂದು ಕ್ವಶನ್ಗೆ ಒಂದು ಪಾಯಿಂಟ್ ಐದು ಅಂಕಗಳಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ನೀವು ಅಲ್ಲಿ ಆರಾಮಾಗಿ ಎಲ್ಲದಕ್ಕೂ ಸಹ ಟಿಕ್ನ ಮಾಡಬಹುದಾಗಿರುತ್ತೆ ಸೊ ಒಂದು ಕ್ವಶನ್ಗೆ ಒಂದು ಪಾಯಿಂಟ್ ಐದು ಅಥವಾ ಒಂದುವರೆ ಮಾರ್ಕ್ಸು ಫಿಕ್ಸ್ ಆಗಿದೆ ಸೊ ಬೆಲ್ ಟೈಮಿಂಗ್ಸನ್ನು ಕೊಟ್ಟಿದರೆ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ಪತ್ರಿಕೆ ಇರ್ತಕ್ಕಂಥದ್ದು ಅದರ ಪ್ರಕಾರ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೆಲ್ ಟೈಮಿಂಗ್ಸ್ ಹತ್ತು ಗಂಟೆಗೆ ಆಗ್ತಕ್ಕಂಥ ಮೊದಲನೇ ಬೆಲ್ಲು ಇಲ್ಲಿ ಪ ಪ್ರವೇಶ ಪತ್ರವನ್ನು ತೊಗೊಂಡು ನೀವು ಒಳಗಡೆ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬೆಲ್ ಟೈಮಿಂಗ್ಸ್ ಹತ್ತು ಹದಿನೈದಕ್ಕೆ ಏನು ಮಾಡ್ತಾರೆ ಇಲ್ಲಿ ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಏನಿತ್ತು ಅದನ್ನು ಮೇಲ್ವಿಚಾರಕರ್ಗಳಿಗೆ ಅವರ ಕೊಠಡಿಗೆ ತಂದು ಕೊಡ್ತಕ್ಕಂಥದ್ದು ಹತ್ತುವರೆಗೆ ಬಂದು ವೈ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಅವಕಾಶವನ್ನು ಕೊಡ್ತಕ್ಕಂಥದ್ದು ಹತ್ತುವರೆಗೆ ನಿಮಗೆ ಓಕೆ ಸೊ ಅದಾದ ನಂತರ ಹತ್ತುವರೆ ಹನ್ನೆರಡು ಗಂಟೆಗೆಲ್ಲ ಬೆಲ್ಲಿರುತ್ತೆ ಮೂರನೇ ಬೆಲ್ ಬಂದು ಹನ್ನೆರಡು ಇಪ್ಪತ್ತೈದಕ್ಕಿರುತ್ತೆ ಸೊ ನಿಮಗೆ ವಾಚನ್ನು ಅಲೋ ಮಾಡ್ತಕ್ಕಂಥದ್ದು ಇಲ್ಲ ಅನಿಸುತ್ತೆ ಸೊ ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ ಬೆಲ್ಗಳನ್ನು ನೋಡಿಕೊಂಡು ನೀವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ ಲಾಸ್ಟ್ ಬೆಲ್ಲು ಬಂದು ಹನ್ನೆರಡು ಮೂವತ್ತಕ್ಕೆ ಕೊನೆ ಬೆಲ್ಲು ಏಳನೇ ಬೆಲ್ಲು ಸೊ ಬೆಲ್ಗಳನ್ನು ಬೆಲ್ಲು ಒಂದು ಏನು ಹೊಡಿತಾರೋ ಅದನ್ನು ನೀವು ಏಣಿಸ್ಕೊಂಡು ಅದರ ತಕ್ಕಂತೆ ಇಷ್ಟು ಟೈಮಿಂಗ್ಸ್ ಅಂತ ನೀವು ಹೋಗಬೇಕಾಗುತ್ತೆ ಸೊ ಇಲ್ಲಿ ಲಾಸ್ಟು ಹನ್ನೆರಡು ಮೂವತ್ತಕ್ಕೆ ಇರ್ತಕ್ಕಂಥದ್ದು ಸೊ ಲಾಸ್ಟ್ ಬೆಲ್ಲಲ್ಲಿ ನಿಮಗೆ ಕೋ ಎಮರ್ ಶೀಟ್ನ ತೊಗೊಳ್ತಾರೆ ಸೊ ಇಲ್ಲಿ ಮೇಯ್ನ್ ಪಾಯಿಂಟ್ ಅಂತ ಹೇಳಿದರೆ ಹನ್ನೆರಡುವರೆಗೆ ಕ್ಲೋಸ್ ಆಗ್ತಕ್ಕಂಥದ್ದು ವಾಚನ್ನ ಹಲೋ ಮಾಡೋದಿಲ್ಲ ಮತ್ತು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಮೇಯ್ನ್ ಪಾಯಿಂಟು ಎಲ್ಲರೂ ಸಹ ಎಲ್ಲ ಕ್ವಶನ್ಸ ಅಟೆಂಡ್ ಮಾಡಿ ಬನ್ನಿ